ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಏನಿದೆ, ಇವತ್ತು ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯನ್ನು ವಿಚಾರಣೆ ಮಾಡಲಾಗುತ್ತೆ. ಪ್ರಜ್ವಲ್ ರೇವಣ್ಣಗೆ ಮತ್ತೆ ಜೈಲ್ ಆಗುತ್ತಾ ಬೇಲ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಇವತ್ತು ನಡೆಸಲಾಗುತ್ತೆ. ಇಲ್ಲಿವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿರುವಂಥ ಪ್ರಜ್ವಲ್ನನ್ನು ಅನೇಕ ಬಾರಿ ತನಿಖೆಗೊಳಪಡಿಸಲಾಗಿದೆ, ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ, ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಲಾಗಿದೆ. ಅದರ ಬೆನ್ನಲ್ಲೇ ಈಗ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಹಾಗಾದರೆ ಮತ್ತೆ ಜೈಲೇ ಗತಿ ಆಗುತ್ತಾ ಅಥವಾ ಬೇಲ್ ಸಿಗುತ್ತಾ? ಈಗಾಗಲೇ 4 FIR ದಾಖಲಾಗಿರುವಂಥದ್ದು ಮತ್ತು ನಾನ್ ಬೇಲೆಬಲ್ ಪ್ರಕರಣಗಳು ಈತನ ವಿರುದ್ಧ ದಾಖಲಾಗಿರುವಂಥದ್ದು. ಹಾಗಾಗಿ ಪ್ರಜ್ವಲ್ಗೆ ಬೇಲ್ ಸಿಗುವಂಥ ಸಾಧ್ಯತೆ ಕಡಿಮೆ. ಹಾಗಿದ್ರೂ ಕೂಡ ಇವತ್ತು ವಿಚಾರಣೆ ನಡೆಯೋದು ಇದೆಯಲ್ಲ, ಅದ್ರ ಬಗ್ಗೆ ಯಾರು ಕೂಡ ಜಡ್ಜ್ ಮಾಡೋದಕ್ಕಾಗಲ್ಲ ಏನಾಗಬಹುದು ಅಂತ. ಸಾಧ್ಯ ಸಾಧ್ಯತೆಗಳ ಬಗ್ಗೆ ಮಾತ್ರ ನಾವು ಮಾತನಾಡೋದಕ್ಕೆ ಸಾಧ್ಯ. ಇವತ್ತು ಪ್ರಜ್ವಲ್ ಪರ ಇರುವಂಥ ವಕೀಲರು ಏನು ವಾದ ಮಂಡನೆ ಮಾಡ್ತಾರೆ, ಅದೇ ರೀತಿಯಾಗಿ ಸರ್ಕಾರದ ಪರವಾಗಿರುವಂಥ ವಕೀಲರು ಏನು ವಾದ ಮಂಡನೆ ಮಾಡ್ತಾರೆ, ಯಾಕೆ ಬೇಲ್ ಕೊಡಬೇಕು ಯಾಕೆ ಬೇಲ್ ಕೊಡಬಾರ್ದು, ಅದೆಲ್ಲ ಕೂಡ ಇವತ್ತು ಗೊತ್ತಾಗುತ್ತೆ. ಜೈಲ್ ಆಗುತ್ತೋ ಮತ್ತು ಬೇಲ್ ಕೊಡಲಾಗುತ್ತೋ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿರುವಂಥದ್ದು. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವಂಥ ಪ್ರಜ್ವಲ್ ಏನಾದರೂ ಬಾಯಿ ಬಿಟ್ಟಿದ್ದಾರಾ? ಮೊದಲಿಂದ ಕೂಡ ನನ್ನ ವಿರುದ್ಧ ಷಡ್ಯಂತ್ರ ಪಿತೂರಿ ನಡೀತಾ ಇದೆ, ನಾನೇನು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಿದ್ರಲ್ಲ, ಹಾಗಾಗಿ ಏನಾದರೂ ಬಾಯಿ ಬಿಟ್ಟಿದ್ದಾರಾ? ಹೊಸದಾಗಿ ಮೆಡಿಕಲ್ ಟೆಸ್ಟ್ನಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವ? ಅವು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ? ಮೆಡಿಕಲ್ ಟೆಸ್ಟ್ ಕೂಡ ಪದೇ ಪದೇ ಮಾಡಲಾಗಿತ್ತಲ್ಲ, ಹಾಗಾಗಿ ಆ ಮೆಡಿಕಲ್ ಟೆಸ್ಟ್ನ ರಿಪೋರ್ಟನ್ನು ಕೂಡ ಇವತ್ತು ಸಲ್ಲಿಕೆ ಮಾಡಲಾಗುತ್ತೆ. ಹಾಗಾಗಿ ಇವತ್ತಿನ ವಿಚಾರಣೆಯಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ.